ನಮ್ಮವರು ಹದಿನಾರು ಮಕ್ಕಳು ಹೆರಬೇಕೇ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಮೂಕ ಸ್ಟಾಲಿನ್ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಟಿಕೆಟ್ ಎಂದರು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಆತಂಕ ಲೋಕಸಭಾ ಕ್ಷೇತ್ರ ಕಡಿಮೆ ಆಗುವುದಾಗಿದೆ ಜನಸಂಖ್ಯೆಯ ರೀತಿಯಲ್ಲಿ ಈಗ ಕ್ಷೇತ್ರ ವಿಂಗಡಣೆಯಾದರೆ ತಮಿಳುನಾಡಿನ ಸ್ಥಾನ ಒಂಬತ್ತು ಹಾಗೂ ಆಂಧ್ರದ ಕ್ಷೇತ್ರ ಐದು ಕಡಿಮೆಯಾಗುತ್ತದೆ ಕೇರಳ ಆರು ಮತ್ತು ಕರ್ನಾಟಕ ಹಾಗೂ ತೆಲಂಗಾಣಗಳು ತಲಾ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತವೆ ಇದಕ್ಕೆ ಎದುರಾಗಿ ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಹಾಗೂ ಬಿಹಾರದಲ್ಲಿ ಹತ್ತು ಹೀಗೆ ಸ್ಥಾನ ಸಂಖ್ಯೆ ಹೆಚ್ಚುತ್ತವೆ ತೆಂಕಣ ಇಂಡಿಯಾವು ಮತ್ತಷ್ಟು ಬಡಗಣ ಭಾರತದ ಗಾಳ ಆಳುಕಿಗೆ ಸಿಗುತ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಲೋಕಸಭಾ ಕ್ಷೇತ್ರ ಹತ್ತು ಪಾಯಿಂಟ್ ಐದು ಲಕ್ಷ ಜನಸಂಖ್ಯೆಗೆ ಗುರುತಿಸಲಾಗಿತ್ತು ಈಗ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನರಿಗೊಂದು ಲೋಕಸಭಾ ಕ್ಷೇತ್ರ ಬರುತ್ತದೆ ತೆಂಕಣ ಭಾರತದ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡಬೇಕು ಅದಾಗದೆ ಒಟ್ಟಾರೆ ಲೋಕಸಭಾ ಕ್ಷೇತ್ರ ಹೆಚ್ಚಿಸಿದ್ರೂ ಈ ಪ್ರದೇಶಕ್ಕೆ ಪ್ರಯೋಜನ ಆಗುವುದಿಲ್ಲ